ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಕಳೆದ ತರಗತಿಯಲ್ಲಿ ಭೂಮಿಯ ಆಕಾರದ ಬಗ್ಗೆ, ಭೂಮಿಯ ಒಂದು ಗ್ರಹದ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಭೂಮಿಯ ಆಕಾರ ಗೋಳಾಕಾರವಾಗಿರುವ ನಿದರ್ಶನದ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾವು ತಿಳ್ಕೊಂಡಿದ್ದೀವಿ. ಅದರ ನಂತರ ಬರುವಂಥದ್ದು ಭೂಮಿಯ ಗಾತ್ರ ಅಂತೇಳಿ, ಅಧ್ಯಾಯ ಎರಡರಲ್ಲಿ ಬರುವಂಥ ವಿಚಾರದಲ್ಲಿ ಭೂಮಿಯ ಗಾತ್ರವೂ ಸಹ ಒಂದು ಪ್ರಮುಖವಾದಂಥ ಒಂದು ಅಂಶ. ಈ ಭೂಮಿಯ ಗಾತ್ರವನ್ನು ನಾವು ಗಮನಿಸುವಾಗ, ಭೂಮಿಯ ಗಾತ್ರವನ್ನು ಅಳೆಯಲು ಪುರಾತನ ಕಾಲದಲ್ಲೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲದೇ ಗಣಿತ ಶಾಸ್ತ್ರಜ್ಞರು, ಭೂಗೋಳಶಾಸ್ತ್ರಜ್ಞರು, ಹಲವಾರು ವಿಜ್ಞಾನಿಗಳು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಳತೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಹ ಶಾಸ್ತ್ರಜ್ಞರಲ್ಲಿ ತತ್ವಶಾಸ್ತ್ರಜ್ಞರಾದಂತಹ ಗ್ರೀಕ್ನ ಭೂಗೋಳಶಾಸ್ತ್ರಜ್ಞರು ಆದಂತಹ ಎರಟಾಸ್ಥಾನಿಸ್ರವರು ಪ್ರಥಮ ಬಾರಿಗೆ ಈ ಒಂದು ಭೂಮಿಯ ಒಂದು ಗಾತ್ರದ ಬಗ್ಗೆ ಖಚಿತವಾದಂಥ ಒಂದು ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅವರು ಮಾಡಿದಂಥ ಒಂದು ಪ್ರಯೋಗ, ಸೂರ್ಯನ ಕಿರಣವನ್ನು ಆಧರಿಸಿ ಭೂಮಿಯ ಮೇಲಿನ ಎರಡು ಸ್ಥಳಗಳ ಅಂತರವನ್ನು ಅವರು ಲೆಕ್ಕಾಚಾರವನ್ನು ಮಾಡಿ ಭೂಮಿಯ ಸುತ್ತಳತೆಯನ್ನು ಸುಮಾರು 46,250 ಕಿಲೋಮೀಟರ್ಗಳಷ್ಟು ಸುತ್ತಳತೆಯನ್ನು ಹೊಂದಿದೆ ಎನ್ನುವ ಒಂದು ನಿಲುವನ್ನು ಅವರು ಹೇಳ್ತಾರೆ. ಅದು ಖಚಿತವಾದಂಥ ಒಂದು ಸುತ್ತಳತೆಗೆ, ನಮ್ಮ ಇವತ್ತಿನ ಒಂದು ಅಳತೆಗೆ ಅನುಗುಣವಾಗಿದೆ ಅನ್ನೋದು ನಮಗೆ ತಿಳಿದು ಬರ್ತದೆ. ಇವತ್ತಿನ ಒಂದು ಆಧುನಿಕ ಲೆಕ್ಕಾಚಾರದ ಪ್ರಕಾರ ಭೂಮಿಯ ಸುತ್ತಳತೆಯನ್ನು ನಾವು ಗಮನಿಸಿದಾಗ, ಭೂಮಿ ಸಮಬಾಹು ವೃತ್ತದ ಸುತ್ತಳತೆ ಸುಮಾರು 40,076 ಕಿಲೋಮೀಟರ್ಗಳಷ್ಟು ಇರುವುದನ್ನು ನಾವು ಕಾಣ್ತೀವಿ. ಅಂತೇಳಿದ್ರೆ ಭೂಮಿ ಪಶ್ಚಿಮ ಮತ್ತು ಪೂರ್ವವಾಗಿ ಸಮವಾದ ಗುರುತದಲ್ಲಿ ಹೆಚ್ಚಿನ ಸುತ್ತಳತೆಯನ್ನು ನಾವು ಕಾಣ್ತೀವಿ. ಅದರ ನಂತರ ಇಲ್ಲಿಂದ ಎಲ್ಲ ಭಾಗಗಳು ಇದೇ ಥರದ ಸುತ್ತಳತೆ ಕಂಡುಬರೋದಿಲ್ಲ. ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಹೋದಂತೆ ಇದರ ಅಳತೆ ವ್ಯತ್ಯಾಸವಾಗುವುದನ್ನು ನಾವು ಕಾಣ್ತೀವಿ. ಹಾಗೆಯೇ ಧ್ರುವೀಯ ಸುತ್ತಳತೆಯನ್ನು ಗಮನಿಸಿದಾಗ 40,006 ಕಿಲೋಮೀಟರ್ಗಳಷ್ಟು ಸುತ್ತಳತೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಇದರ ಧ್ರುವೀಯ ಭಾಗದಲ್ಲಿ ತುಂಬ ಒಳಭಾಗಕ್ಕೆ ಸೇರ್ಪಡೆಯಾಗಿರುವುದಾಗಿ ಅಲ್ಲಿನ ಅಳತೆ ಕಡಿಮೆ ಆಗಿದ್ದು, ಇದರ ಒಂದು ವ್ಯತ್ಯಾಸವನ್ನು ನಾವು 70 ಕಿಲೋಮೀಟರ್ಗಳಷ್ಟು ಸುತ್ತಳತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರ ವ್ಯತ್ಯಾಸ ಇದನ್ನು ಇದರಲ್ಲಿ ಕಳೆದಾಗ ಎಷ್ಟು ವ್ಯತ್ಯಾಸ ನಮಗೆ ಕಂಡುಬರ್ತದೆ. ಈಗ ಧ್ರುವೀಯ ಭಾಗದಲ್ಲಿ ಮತ್ತು ಸಮಬಾಹು ವೃತ್ತದಲ್ಲಿ ತುಂಬ ವ್ಯತ್ಯಾಸವಾಗಿರೋದನ್ನು ನಾವು ಕಾಣ್ತೀವಿ. ನಂತರ ಸಮಬಾಹು ವೃತ್ತದ ವ್ಯಾಸವನ್ನು ಗಮನಿಸಿದಾಗ, ವ್ಯಾಸದಲ್ಲಿ ಸಮಬಾಹು ವೃತ್ತದಲ್ಲಿ ಸುಮಾರು 12,756 ಕಿಲೋಮೀಟರ್ ಸುತ್ತಳತೆಯನ್ನು ಕಾಣ್ತೀವಿ. ಈ ಒಂದು ಸುತ್ತಳತೆಯಲ್ಲಿ ತುಂಬ ವಿಶಾಲವಾಗಿ ಹಂಚಿಕೆ ಆಗಿದಂಥ ಒಂದು ಭಾಗ ಈ ಭಾಗದಲ್ಲಿ ನಾವು ಕಾಣಬಹುದು. ಅದರ ನಂತರ ಧ್ರುವೀಯ ಭಾಗಕ್ಕೆ ಬಂದಾಗ ಇದರ ವ್ಯಾಸ ಕಡಿಮೆ ಆಗುವುದನ್ನು ನಾವು ಕಾಣ್ತೀವಿ. ಸುಮಾರು 12,714 ಕಿಲೋಮೀಟರ್ ಅಳತೆಯನ್ನು ಕಾಣ್ತೀವಿ. ಅದರ ವ್ಯತ್ಯಾಸ 42 ಕಿಲೋಮೀಟರ್ ಕೊಟ್ಟು ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಈ ಧ್ರುವೀಯ ಭಾಗಗಳು ಒಳಭಾಗಕ್ಕೆ ಬಂದಿದೆ ಎರಡು ಭಾಗದಲ್ಲಿ. ಹಾಗಾಗಿ ಈ ಒಂದು ವ್ಯತ್ಯಾಸಕ್ಕೆ ಅನುಗುಣವಾಗಿ ಈ ಒಂದು ಭಾಗದಲ್ಲಿ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸಮಬಾಹುದಲ್ಲಿ ಮಾತ್ರ ಇದು ಎತ್ತು ಹೆಚ್ಚಾಗಿದ್ದು, ಧ್ರುವೀಯ ಬಾಯಿಗೆ ಬಂದಾಗ ಇದು ಕಡಿಮೆ ಆಗುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಇದರ ವ್ಯತ್ಯಾಸ 42 ಕಿಲೋಮೀಟರ್ಗಳು. ಎಲ್ಲ ವ್ಯತ್ಯಾಸಕ್ಕೆ ಕಾರಣ ಏನಪ್ಪ ಅಂದರೆ ಭೂಮಿಯ ಆಕಾರ ಲಘು ಗೋಳಕಲ್ಪವನ್ನು ಹೊಂದಿದೆ ಅಂತೇಳಿದ್ರೆ ಸಮಬಾಹುದಲ್ಲಿ ಹುಬ್ಬಿದಂತೆ ಕಂಡುಬರ್ತದೆ, ಧ್ರುವೀಯ ಭಾಗಗಳಲ್ಲಿ ಒಳಭಾಗಕ್ಕೆ ಸೇರಿದಂತೆ ಕುಗ್ಗಿದಂತೆ ಕಂಡುಬರುವುದಾಗಿ ಈ ಒಂದು ಆಕಾರವನ್ನೇ ಲಘು ಗೋಳಕಲ್ಪ ಅಥವಾ ಭೂಮಿಯಾಕಾರ ಅಂತೇಳಿ ಕರೀತಾರೆ. ಈ ಒಂದು ಆಕಾರದ ಪ್ರಮುಖವಾದ ಒಂದು ಕಾರಣದಿಂದಾಗಿ ಈ ಒಂದು ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭೂಮಿಯ ಒಂದು ಗಾತ್ರ ಎಲ್ಲ ಭಾಗದಲ್ಲೂ ಒಂದೇ ಥರದ ಇರದನೆ ಸಮಬಾಹು ವೃತ್ತದಲ್ಲಿ ಮತ್ತು ಧ್ರುವೀಯ ಭಾಗಗಳಲ್ಲಿ ತುಂಬ ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರ ನಂತರ ಭೂಮಿಯ ಗಾತ್ರಕ್ಕೆ ಅನುಗುಣವಾಗಿ ನಾವು ಗಮನಿಸ್ತೇವೆ ಆದರೆ ಸೌರವ್ಯೂಹದ ಗ್ರಹಗಳಲ್ಲಿ ನಮ್ಮ ಭೂಮಿಯ ಗ್ರಹ ಐದನೇ ದೊಡ್ಡ ಗ್ರಹ ಅಂತೇಳಿ ಕರೀತಾರೆ, ಐದನೇ ದೊಡ್ಡ ಗ್ರಹ. ಹಾಗಾಗಿ ಈ ಒಂದು ಭೂಮಿಯ ಆಕಾರವನ್ನು ನಾವು ಗಮನಿಸಿದಾಗ, ಈ ಸೌರವ್ಯೂಹ ಮಂಡಲದಲ್ಲಿ ಗ್ರಹಗಳ ಒಂದು ಹಂಚಿಕೆಯನ್ನು ಗಮನಿಸಿದಾಗ, ಗುರು, ಶನಿ,
ಈ ತರದ ಹಂಚಿಕೆಯನ್ನು ಗಮನಿಸಿದಾಗ ನಮ್ಮ ಭೂಮಿಯ ಗಾತ್ರಕ್ಕೆ ಅನುಗುಣವಾಗಿ ಐದನೇ ದೊಡ್ಡ ಗ್ರಹ ಅಂತೇಳಿ ನಾವು ಪರಿಗಣಿಸ್ಬೋದು. ಅದರ ಭೌಗೋಳಿಕ ವಿಸ್ತೀರ್ಣವನ್ನು ನಾವು ಗಮನಿಸಿದಾಗ ಭೌಗೋಳಿಕ ವಿಸ್ತೀರ್ಣದಲ್ಲಿ 510 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಎಷ್ಟು ಹೇಳಿ ವಿದ್ಯಾರ್ಥಿಗಳೇ? 510 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ನಮ್ಮ ಭೂಗ್ರಹ ಹೊಂದಿರುವುದನ್ನು ನಾವು ಕಾಣ್ತೀವಿ. ಈ ಒಟ್ಟು ವಿಸ್ತೀರ್ಣದಲ್ಲಿ ಈ ಒಂದು ಜಲಭಾಗದ ಹಂಚಿಕೆ ಭೂಭಾಗದ ಹಂಚಿಕೆಯನ್ನು ನಾನು ಗಮನಿಸ್ತೇ ಆದರೆ ಶೇಕಡವಾರು ಪ್ರಮಾಣದಲ್ಲಿ ಶೇಕಡ 71ರಷ್ಟು ಭೂಭಾಗದಲ್ಲಿ ಜಲಭಾಗದ ಹಂಚಿಕೆಯನ್ನು ನಾವು ಕಾಣ್ತೀವಿ. ಭೂಮಿಯಲ್ಲಿ ಜಲಭಾಗದ ಹಂಚಿಕೆಯನ್ನು ನಾವು ಕಾಣ್ತೀವಿ. ಅಂದರೆ ಸಮುದ್ರ ಮಟ್ಟಕ್ಕಿಂತ ತಳಭಾಗದಲ್ಲಿ ಹಂಚಿಕೆ ಆಗಿರುವಂಥ ಜಲರಾಶಿ ಯಥೇಚ್ಛವಾಗಿರೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಒಂದು ಜಲಭಾಗದ ಹಂಚಿಕೆ ವಿಸ್ತೀರ್ಣದಲ್ಲಿ 361 ಮಿಲಿಯನ್ ಚದರ ಕಿಲೋಮೀಟರ್ಷ್ಟು ಹಂಚಿಕೆಯನ್ನು ಪಡ್ಕೊಂಡಿದೆ ಜಲಭಾಗ. ಹಾಗಾಗಿ ವಿಶಾಲವಾದಂಥ ಜಲಭಾಗವನ್ನು ನಮ್ಮ ಭೂಗ್ರಹದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರ ನಂತರ ಶೇಕಡ 29ರಷ್ಟು ಭಾಗ ಭೂಭಾಗವನ್ನು ನಾವು ಕಾಣ್ತೀವಿ ಅಂತೇಳಿದ್ರೆ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರವಾದಂಥ ಒಂದು ಭಾಗಗಳೇ ಈ ಒಂದು ಭೂಭಾಗ. ಇದು ನಮ್ಮ ಒಟ್ಟು ಭೂಮಿಯ ಕ್ಷೇತ್ರದಲ್ಲಿ ಶೇಕಡ 29ರಷ್ಟು ಭಾಗ ಜಲಭಾಗದಿಂದ ಕೂಡಿದೆ. ಅದರ ಕ್ಷೇತ್ರವನ್ನು ಗಮನಿಸ್ತೇ ಆದರೆ 149 ಮಿಲಿಯನ್ ಚದರ ಕಿಲೋಮೀಟರ್ಷ್ಟು ವಿಸ್ತೀರ್ಣವನ್ನು ಇದು ಒಳಗೊಂಡಿದೆ. ಹಾಗಾಗಿ ಈ ಒಂದು ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆಯಲ್ಲಿ ತುಂಬ ವ್ಯತ್ಯಾಸದಿಂದ ಕೂಡಿರುವಂಥ ಕ್ರಮ ನಾವು ಕಾಣ್ತೀವಿ. ಈ ಒಂದು ಭೂಮಿ ಮತ್ತು ಜಲಭಾಗಗಳ ನಡುವಿನ ಪ್ರಮಾಣವನ್ನು ನಾನು ಗಮನಿಸ್ತೇ ಆದರೆ 1:2.43ರಷ್ಟು ಪ್ರಮಾಣದ ಹಂಚಿಕೆಯನ್ನು ನಾವು ಈ ಒಂದು ಭೂಮಿಯ ಒಂದು ಗಾತ್ರದಲ್ಲಿ ಅದರ ಹಂಚಿಕೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯಾರ್ಥಿಗಳೇ, ಈಗಾಗಲೇ ಭೂಮಿಯ ಒಂದು ಗಾತ್ರದ ಬಗ್ಗೆ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೀವಿ. ಇದಾದ ನಂತರ ಬರುವಂಥದ್ದು ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ. ಈ ಭೂಭಾಗಗಳ ಮತ್ತು ಜಲಭಾಗಗಳ ಹಂಚಿಕೆ ನಾನು ಗಮನಿಸ್ತೇ ಆದರೆ ಭೂ ಮೇಲ್ಮೈನ ಭಾಗದಲ್ಲಿ ಈ ಒಂದು ಭೂಭಾಗ ಮತ್ತು ಜಲಭಾಗಗಳಿಂದ ನಮ್ಮ ಭೂಮಿ ನಿರ್ಮಿತವಾಗಿದೆ. ಈ ಒಂದು ದೊಡ್ಡ ಭೂಭಾಗಗಳನ್ನು ಭೂಖಂಡಗಳು ಅಂತೇಳಿ ಕರೀತಾರೆ. ಅಂದರೆ ಭೂಮಿ ಮೇಲೆ ಏನು ದೊಡ್ಡ ಭೂಭಾಗ ಕಂಡು ಬರ್ತವೆ ಆ ಎಲ್ಲವನ್ನು ಒಟ್ಟಾರೆಯಾಗಿ ಭೂಖಂಡಗಳು ಅಂತೇಳಿನ ಕರೀತಾರೆ. ಈಗಾಗಲೇ ಗೊತ್ತಿದೆ ನಿಮಗೆ 7 ಭೂಖಂಡಗಳನ್ನು ಒಳಗೊಂಡಿದೆ ಭೂಮಿ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಿದೆ. ಹೈಸ್ಕೂಲೆಲ್ಲ ನೀವು ತಿಳ್ಕೊಬಂದಿದ್ದೀರಿ. ಅದರ ನಂತರ ವಿಶಾಲವಾದಂಥ ಒಂದು ಜಲಭಾಗಗಳನ್ನು ನಾವು ಕಾಣ್ತೀವಿ. ಆ ವಿಶಾಲವಾದಂಥ ಜಲಭಾಗಗಳನ್ನೇ ಮಹಾಸಾಗರಗಳು ಅಂತೇಳಿ ಕರೀತಾರೆ. ಪ್ರಪಂಚದಲ್ಲಿ ಪ್ರಮುಖವಾಗಿ 4 ಮಹಾಸಾಗರಗಳನ್ನು ನಾವು ಕಾಣ್ತೀವಿ. ಹಾಗೆಯೇ ಉತ್ತರಾರ್ಧ ಗೋಳದ ಒಂದು ಭಾಗ ಹೆಚ್ಚಿನ ಒಂದು ಭೂಭಾಗವನ್ನು ಒಳಗೊಂಡಿದೆ. ಅಂದರೆ ಭೂಮಿಯ ಒಂದು ಹಂಚಿಕೆಯಲ್ಲಿ ಗಮನಿಸ್ತೇ ಆದರೆ ಹೆಚ್ಚಿನ ಭಾಗ ಉತ್ತರಾರ್ಧ ಗೋಳದಲ್ಲಿ ಭೂಭಾಗ ಕಂಡುಬರ್ತದೆ. ಹಾಗೆಯೇ ಈ ಒಂದು ಜಲಭಾಗ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತದೆ. ಅದಕ್ಕೂ ಮೊದಲು ನಾವು ಈ ಒಂದು ಸಮಭಾತಕೃತ್ಯದಿಂದ ಉತ್ತರಕ್ಕಿಂತ ಭಾಗವನ್ನು ಉತ್ತರಾರ್ಧ ಗೋಳ ನಾರ್ಥನ್ ಹೆಮಿಸ್ಫಿಯರ್ ಅಂತೇಳಿದನ್ನು ಕರೀತಾರೆ. ಹಾಗೆಯೇ ದಕ್ಷಿಣಕ್ಕಿರುವಂಥ ಒಂದು ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತೇಳಿ ಕರೀತಾರೆ, ಸೌತರ್ನ್ ಹೆಮಿಸ್ಫಿಯರ್ ಅಂತೇಳಿ ಕರೀತಾರೆ. ಹಾಗಾಗಿ ಉತ್ತರಾರ್ಧ ಗೋಳದಲ್ಲಿ ಹೆಚ್ಚಿನ ಭೂಭಾಗ ಮತ್ತು ಜಲಭಾಗಗಳು ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತವೆ. ಅಂದರೆ ಒಟ್ಟು ಭೂ ಪ್ರದೇಶದಲ್ಲಿ ಶೇಕಡ 60ರಷ್ಟು ಭಾಗ ಭೂಭಾಗದಿಂದ ಆವೃತವಾಗಿದೆ. ಅಂದರೆ ಉತ್ತರಾರ್ಧ ಗೋಳದಲ್ಲಿ ಹೆಚ್ಚಿನ ಒಂದು ಭೂಭಾಗವನ್ನು ಕಾಣ್ತೀವಿ, ಅದರಲ್ಲಿ ಶೇಕಡ 60ರಷ್ಟು ಭಾಗದಷ್ಟು ಭೂಭಾಗದಿಂದ ಆವೃತವಾಗಿದೆ. ಇನ್ನು ಶೇಕಡ 40ರಷ್ಟು ಭಾಗ ಜಲಭಾಗದಿಂದ ಆವೃತವಾಗಿದೆ. ಅಂದರೆ ಮಹಾಸಾಗರಗಳಿಂದ ಕೂಡಿದೆ. ಸಾಗರ, ಸಮುದ್ರಗಳು, ಕೊಲ್ಲಿಗಳು, ಕಂದರಗಳು ಇವೆಲ್ಲವೂ ಕೂಡ ಪ್ರಮುಖವಾಗಿ ಆ ಒಂದು ಭಾಗದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಎಲ್ಲ ಒಟ್ಟಾರೆಯಾಗಿ ಅದನ್ನು ಜಲಭಾಗಗಳು ಅಂತೇಳಿದನ್ನು ಕರೀತಾರೆ. ಹಾಗಾಗಿ ಈ ಒಂದು ಉತ್ತರದ ಒಂದು ಭಾಗವನ್ನು ಭೂ ಪ್ರಧಾನ ಗೋಳಾರ್ಧ ಅಂತೇಳಿ ಕರೀತಾರೆ. ಭೂಮಿ ಅಂದರೆ ಭೂಮಿ ಪ್ರಧಾನವಾಗಿದೆ. ಜಲಭಾಗ ಕಡಿಮೆ ಆಗಿರೋದ್ರಿಂದಾಗಿ ಭೂಮಿ ಹೆಚ್ಚಿನ ಭಾಗ ಕಂಡುಬರೋದಾಗಿ ಅದು ಭೂಮಿಯೇ ಪ್ರಧಾನವಾಗಿ ಕಂಡುಬರೋದಾಗ ಭೂ ಪ್ರಧಾನ ಗೋಳಾರ್ಧ ಅಂದರೆ ಉತ್ತರಾರ್ಧ ಗೋಳವನ್ನು ಭೂ ಪ್ರಧಾನ ಗೋಳಾರ್ಧ ಅಂತೇಳಿದನ್ನು ಕರೀತಾರೆ. ದಕ್ಷಿಣಾರ್ಧ ಗೋಳಕ್ಕೆ ಬಂದಾಗ ದಕ್ಷಿಣಾರ್ಧ ಗೋಳದಲ್ಲಿ ಹೆಚ್ಚಿನ ಭಾಗ ಜಲಭಾಗ ಇದೆ, ಭೂಭಾಗ ಕಡಿಮೆ ಪ್ರಮಾಣದಲ್ಲಿದೆ.
ಎಷ್ಟಿದೆ ಅಂದ್ರೆ ಜಲಭಾಗ ಶೇಕಡಾ 81 ರಷ್ಟು ಭಾಗ ಶೇಕಡಾ 81 ರಷ್ಟು ಭಾಗ ಜಲಭಾಗದಿಂದ ಆವೃತವಾಗಿದೆ ಹಾಗಾಗಿ ಜಲಭಾಗವೇ ಇಲ್ಲಿ ಹೆಚ್ಚಾಗಿರುವಂತದ್ದು ಭೂಭಾಗ ಎಷ್ಟಿದೆ ಅಂದ್ರೆ ಇಲ್ಲಿ ಶೇಕಡಾ 19 ರಷ್ಟು ಭಾಗ ಮಾತ್ರ ಈ ಒಂದು ಭೂಭಾಗದಿಂದ ಆವೃತವಾಗಿರೋದನ್ನ ನಾವು ಕಾಣ್ತೀವಿ ಹಾಗಾಗಿ ಈ ಒಂದು ಭಾಗವನ್ನ ಜಲ ಪ್ರಧಾನ ಗೋಳಾರ್ಧ ಅಂದ್ರೆ ಜಲಭಾಗವೇ ಪ್ರಧಾನವಾಗಿರುವುದಾಗಿ ಜಲ ಪ್ರಧಾನ ಗೋಳಾರ್ಧ ಅಂತ ಹೇಳಿದನ್ನ ಕರೀತಾರೆ ಈ ಒಂದು ವ್ಯತ್ಯಾಸ ಇದೆಯಲ್ಲ ವ್ಯತ್ಯಾಸಕ್ಕೆ ಏನು ಕಾರಣ ಆಗಿದ್ರೆ ಈ ಒಂದು ವ್ಯತ್ಯಾಸಕ್ಕೆ ಭೂಮಿಯ ಒಂದು ಆಕಾರವೇ ಒಂದು ಕಾರಣ ಅಂತ ಹೇಳಿ ನಾವು ಪರಿಗಣಿಸಬಹುದು ಹಾಗೇನೆ ಈ ಒಂದು ವ್ಯತ್ಯಾಸದಲ್ಲಿ ಪ್ರತಿಪಾದ ಸಮತೋಲನ ಎನ್ನುವರು ಅಂದ್ರೆ ಈ ಒಂದು ಭಾಗವನ್ನ ವ್ಯತ್ಯಾಸಕ್ಕೆ ಅನುಗುಣವಾಗಿ ಈ ಒಂದು ಭಾಗವನ್ನ ಸಮತೋಲನ ಅಂದ್ರೆ ಪ್ರತಿಪಾದ ಸಮತೋಲನ ಎನ್ನುವರು ಅಂದ್ರೆ ಈ ಒಂದು ವ್ಯತ್ಯಾಸ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ ಒಂದು ಉತ್ತರಾರ್ಧ ಗೋಳದಿಂದ ದಕ್ಷಿಣಾರ್ಧ ಗೋಳದಲ್ಲಿ ವ್ಯತ್ಯಾಸವಾಗಿರುವುದಾಗಿ ಈ ಒಂದು ವ್ಯತ್ಯಾಸವನ್ನ ಪ್ರತಿಪಾದ ಸಮತೋಲನ ಎನ್ನುವರು ಇದನ್ನ ನಾವು ಪ್ರಪಂಚದ ಭೂಪಟವನ್ನ ನಾವು ಗಮನಿಸಿದಾಗ ಅದನ್ನ ತುಂಬಾ ಹೆಚ್ಚಿನ ವಿಚಾರಗಳನ್ನು ನೀವು ತಿಳ್ಕೊಳ್ಳಬಹುದು ನಾನು ಈ ಒಂದು ಪ್ರಪಂಚದ ಭೂಪಟವನ್ನ ವಿದ್ಯಾರ್ಥಿಗಳಿಗೆ ಬೋರ್ಡ್ ಮೇಲೆ ಕೈಯಲ್ಲೇ ಬರವಣಿಗೆಯನ್ನ ಪ್ರಪಂಚದ ಭೂಪಟವನ್ನ ಬರೆಯೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಗಮನವನ್ನ ಸೆಳೆದು ಹೆಚ್ಚಿನ ವಿಚಾರವನ್ನ ತಿಳಿಸಲಿಕ್ಕೆ ಪ್ರಯತ್ನವನ್ನ ಪಡುತ್ತೇನೆ ವಿದ್ಯಾರ್ಥಿಗಳೇ ಈಗ ಆ ಒಂದು ಭೂಪಟವನ್ನ ಗಮನಿಸೋಣ ಇದು ಜಪಾನ್ ಇದು ಚೀನಾ ಇದು ಮಂಗೋಲಿಯಾ ಇದು ಪೋರ್ಚುಗಲ್ ಪೋರ್ಚುಗಲ್ ಈ ಒಂದು ಭಾಗ ಫ್ರಾನ್ಸ್ ಇಟಲಿ ಜರ್ಮನಿ ಇವೆಲ್ಲ ಇಲ್ಲಿ ಬರ್ತವೆ ಇದು ಇಂಗ್ಲೆಂಡ್ ಇಲ್ಲಿ ನಾರ್ವೆ ಮತ್ತು ಸ್ವೀಡನ್ ರಾಷ್ಟ್ರಗಳು ಅಂತೇಳಿ ಇಲ್ಲಿ ಬರ್ತವೆ ನಾರ್ವೆ ಮತ್ತು ಇದು ಗ್ರೀನ್ಲ್ಯಾಂಡ್ ಇದು ಐರ್ಲ್ಯಾಂಡ್ ಅಥವಾ ಐಸ್ಲ್ಯಾಂಡ್ ಅಂತಾರೆ ಐರ್ಲ್ಯಾಂಡ್ ಇಷ್ಟು ಪ್ರಮುಖವಾದಂಥ ಒಂದು ಅಂಶಗಳು ಇಲ್ಲಿ ಪನಾಮಾ ಕಾಲುವೆ ಪನಾಮಾ ಕ್ಯಾನಡಾ ಅಂತ ಬರ್ತದೆ ಇದು ಮೆಡಿಟೇರಿಯನ್ ಸಿ ಮೆಡಿಟೇರಿಯನ್ ಮೆಡಿಟೇರಿಯನ್ ಸಮುದ್ರ ಇದು ಸಿಯೇಜ್ ಕ್ಯಾನಲ್ ಅಂದರೆ ನಮ್ಮ ಭಾರತಕ್ಕೆ ಬರುವಂಥ ಒಂದು ಸಿ ರೂಟ್ ಇದು ಈ ಕಡೆಗೆ ಇದು ನಮ್ಮ ಭಾರತದ ಒಂದು ಭೂಭಾಗ ಇಲ್ಲಿ ಇಂಡೋನೇಷ್ಯಾ ಮಲೇಷಿಯಾದ ಒಂದು ಭೂಭಾಗಗಳು ಭೂಭಾಗಗಳು ಮಾತ್ರ ಇದು ಮೆಕ್ಸಿಕೋ ರಾಷ್ಟ್ರ ಇದು ಯು ಎಸ್ ಎ ಇಲ್ಲಿ ದಕ್ಷಿಣ ಅಮೆರಿಕದ ರಾಷ್ಟ್ರ ಇದು ಬ್ರೆಜಿಲ್ ಅರ್ಜೆಂಟೈನಾ ಚಿಲಿ ರಾಷ್ಟ್ರಗಳು ಪನಾಮಾ ಈ ಒಂದು ರಾಷ್ಟ್ರಗಳು ಇಲ್ಲಿ ಕಂಡುಬರ್ತದೆ ಇದು ಅಂಟಾರ್ಟಿಕಾ ಖಂಡ ಇದು ವೈಟ್ ಕಾಂಟಿನೆಂಟ್ ಅಂತೇಳಿ ಕರೀತಾರೆ ಯಾಕಂದರೆ ಐಸ್ ಕವರ್ ಆಗಿರುವಂಥ ಒಂದು ಭಾಗ ಇದು ಈ ಗ್ರೀನ್ಲ್ಯಾಂಡು ಅಷ್ಟೇ ಶೇಕಡ 70% ಭಾಗ
ಐಸ್ ಕವರ್ ಆಗಿದೆ ಓನ್ಲಿ 30% ಲ್ಯಾಂಡ್ ಏರಿಯಾ ಇರುವಂಥದ್ದು ಗ್ರೀನ್ ಲ್ಯಾಂಡ್ ವಿಶ್ವ ಭೂಪಟವನ್ನು ಗಮನಿಸೋಣ ಈಗ ಇದನ್ನು ಮಧ್ಯಭಾಗದಲ್ಲಿರುವಂಥ 0° ರೇಖೆಯನ್ನು ಸಮಭಾಜ ಗುರುತ್ವ ಅಂತೇಳಿ ಕರೀತಾರೆ ಅಂದರೆ ಉತ್ತರಾರ್ಧ ಗೋಳವನ್ನು ದಕ್ಷಿಣಾರ್ಧ ಗೋಳವನ್ನು ಅರ್ಧಿಸುವಂಥ ರೇಖೆ ಇಟ್ ಇಸ್ ಡಿವೈಡೆಡ್ ಟು ಟೂ ಪಾರ್ಟ್ ಆಫ್ ದ ಅರ್ತ್ ಈಕ್ವಲ್ ಪಾರ್ಟ್ ಆಫ್ ದ ಅರ್ತ್ ಅಂತೇಳಿ ಕರೀತಾರೆ ಈ ಒಂದು ಸಮಭಾಜ ಗುರುತ್ವವನ್ನು ಹಾಗೇ ಈ ಒಂದು ಮಧ್ಯಭಾಗದಲ್ಲಿ ಬರೆದ 0° ರೇಖೆಯನ್ನು ರೇಖಾಂಶ ಪ್ರಧಾನ ರೇಖಾಂಶ ಅಂತೇಳಿ ಕರೀತಾರೆ ಗ್ರೀನ್ವಿಚ್ ಲೈನ್ ಅಂತ ಕೂಡ ಇದನ್ನು ಕರೀತಾರೆ ಯಾಕಂದರೆ ಇಂಗ್ಲೆಂಡ್ನ ಗ್ರೀನ್ವಿಚ್ ಪಟ್ಟಣದ ಮೂಲಕ ಇದು ಹಾದು ಹೋಗೋದ್ರಿಂದಾಗಿ ಇದನ್ನು ಗ್ರೀನ್ವಿಚ್ ಲೈನ್ ಅಂತೇಳಿ ಕರೀತಾರೆ ಈ ಒಂದು ಆಧಾರದ ಮೇಲೆ ಈ ಒಂದು ಭಾಗವನ್ನು ಪೂರ್ವಾರ್ಧ ಗೋಳ ಅಂತ ಹೇಳ್ತಾರೆ ಈ ಒಂದು ಭಾಗವನ್ನು ಪಶ್ಚಿಮಾರ್ಧ ಗೋಳ ಅಂತೇಳಿ ಕರೀತಾರೆ ಈಗ ನೋಡೋಣ ಈಗ ಈ ಭೂಭಾಗಗಳ ಒಂದು ಹಂಚಿಕೆಯನ್ನು ಗಮನಿಸ್ತೇ ಆದರೆ ಉತ್ತರಾರ್ಧ ಗೋಳದಲ್ಲಿ ಹೆಚ್ಚಿನ ಭಾಗ ಭೂಭಾಗ ಇದೆ ಅಂತ ನಾವು ಹೇಳಿದ್ವಿ ನಾವು ಅಲ್ಲಿ ಬರುವಂಥ ಪ್ರಮುಖವಾದಂಥ ಒಂದು ಭೂಖಂಡಗಳು ಯಾವ್ಯಾವುದು ಗಮನಿಸೋಣ ಏಷ್ಯಾ ಖಂಡವನ್ನು ಹೇಳಿ ಕಾಣ್ತೀವಿ ಏಷ್ಯಾ ಖಂಡ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಖಂಡ ಅಂತಲೂ ಕೂಡ ಕರೀತಾರೆ ಇಲ್ಲಿನ ಪ್ರಮುಖ ಭೂಭಾಗನ ಗಮನಿಸಿದಾಗ ಭಾರತದ ಒಂದು ಭೂಭಾಗ ಪಾಕಿಸ್ತಾನದ ಭೂಭಾಗ ಹಾಗೆಯೇ ರಷ್ಯಾದ ಭೂಭಾಗಗಳು ಮಂಗೋಲಿಯಾ ಚೀನಾದ ಭೂಭಾಗ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಭೂಭಾಗಗಳು ಹಾಗೆಯೇ ಜಪಾನ್ ರಾಷ್ಟ್ರವನ್ನು ಇಲ್ಲಿ ಕಾಣ್ತೀವಿ ಇಂಡೋನೇಷಿಯಾ ಮಲೇಷಿಯಾದ ಭೂಭಾಗ ಕಂಡು ಬರ್ತೇವೆ ಇಲ್ಲಿ ಅತ್ಯಂತ ಪ್ರಪಂಚ ಶೀತವಾದಂಥ ಒಂದು ಭೂಭಾಗ ಇದನ್ನ ಅಲಾಸ್ಕಾ ಅಂತೇಳಿ ಕರೀತಾರೆ ಇದನ್ನ ಪಾರ್ಟ್ ಆಫ್ USSR ರಷ್ಯಾದ ಒಂದು ಭೂಭಾಗ ಅಂತೇಳಿ ಕರೀತಾರೆ ಇದು ದೊಡ್ಡದಾದಂಥ ಒಂದು ಭೂಖಂಡ ಅಂತ ನಾವು ಪರಿಗಣಿಸ್ಬೋದು ಎರಡನೇದು ಆಫ್ರಿಕಾದ ಖಂಡ ಇದನ್ನು ಒಂದು ಕಗ್ಗತ್ತಲೆಯ ಖಂಡ ಅಂತೇಳಿ ಕರೀತಾರೆ ಹಳೆಯ ಖಂಡ ಓಲ್ಡ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತೇಳಿ ಕರೀತಾರೆ ಈ ಒಂದು ಆಫ್ರಿಕಾದ ಖಂಡದ ಒಂದು ಭೂಭಾಗದಲ್ಲಿ ಅನೇಕ ರಾಷ್ಟ್ರಗಳನ್ನು ನಾವು ಇಲ್ಲಿ ಕಾಣ್ತೀವಿ ಹಾಗೆಯೇ ಮೂರನೇದು ಉತ್ತರ ಅಮೆರಿಕದ ಒಂದು ಖಂಡವನ್ನು ನಾವು ಕಾಣ್ತೀವಿ ಇಲ್ಲಿ ಉತ್ತರ ಅಮೆರಿಕಾ ಖಂಡದಲ್ಲಿ ಕೆನಡಾದ ಭೂಭಾಗ ಬರ್ತದೆ ಹಾಗೆಯೇ ಮೆಕ್ಸಿಕೋ ಭೂಭಾಗ ಬರ್ತದೆ ಈ ಒಂದು ಭೂಭಾಗಗಳನ್ನು ಒಳಗೊಂಡಂಥ ಒಂದು ಎರಡನೇ ಅತಿ ದೊಡ್ಡ ಭೂಖಂಡ ಅಂತ ನಾವು ಪರಿಗಣಿಸ್ಬೋದು ಅದರ ಬಿಟ್ಟರೆ ದಕ್ಷಿಣಕ್ಕೆ ಉತ್ತರಾರ್ಧ ಗೋಳದಲ್ಲಿ ಬರುವಂಥ ಒಂದು ಭೂಭಾಗಗಳಲ್ಲಿ ಇದು ಬರ್ತದೆ ಹಾಗೆಯೇ ದಕ್ಷಿಣಕ್ಕೆ ಬಂದಾಗ ದಕ್ಷಿಣ ಅಮೆರಿಕದ ಒಂದು ಭೂಭಾಗ ಕಂಡುಬರ್ತದೆ ದಕ್ಷಿಣ ಅಮೆರಿಕದ ಒಂದು ಭೂಖಂಡ ಇಲ್ಲಿ ಬ್ರೆಜಿಲ್ನ ಒಂದು ಭೂಭಾಗ ಅರ್ಜೆಂಟೈನಾದ ಭೂಭಾಗಗಳು ಚಿಲಿ ರಾಷ್ಟ್ರಗಳು ಪನಾಮಾ ರಾಷ್ಟ್ರಗಳು ಇಲ್ಲಿ ಕಂಡುಬರ್ತವೆ ಅದರ ನಂತರ ಬರುವಂಥ ಪ್ರಮುಖವಾದಂಥ ಒಂದು ಭೂಖಂಡ ಅಂತ ಹೇಳಿದ್ರೆ ಈ ಒಂದು ಯುರೋಪ್ನ ಒಂದು ಭೂಖಂಡ ಈ ಯುರೋಪ್ನ ಒಂದು ಭೂಖಂಡದಲ್ಲಿ ಈ ಪೋರ್ಚುಗಲ್ ನಾರ್ವೆ ಸ್ವೀಡನ್ ರಾಷ್ಟ್ರಗಳು ಜರ್ಮನಿ ರಾಷ್ಟ್ರಗಳು ಇಟಲಿ ರಾಷ್ಟ್ರಗಳು ಎಲ್ಲ ಒಂದು ಭೂಖಂಡಗಳು ಇಲ್ಲಿ ಕಂಡುಬರ್ತವೆ ಅದನ್ನು ಬಿಟ್ಟರೆ ಅಂಟಾರ್ಟಿಕಾ ಖಂಡವನ್ನು ನಾವು ಗಮನಿಸಿದಾಗ ಇದೊಂದು ವೈಟ್ ಕಾಂಟಿನೆಂಟ್ ಅಂತೇಳಿ ಕರೀತಾರೆ ದಕ್ಷಿಣ ಧ್ರುವೀಯ ಭಾಗದಲ್ಲಿ ಬರುವಂಥ ಪ್ರಮುಖವಾದಂಥ ಒಂದು ಭೂಭಾಗ ಇಲ್ಲಿ ಜಲಭಾಗ ಇಲ್ಲ ಭೂಭಾಗ ಇದೆ ಇದನ್ನು ಅಂಟಾರ್ಟಿಕಾ ಕಾಂಟಿನೆಂಟ್ ಅಂತೇಳಿ ಕರೀತಾರೆ ಇಲ್ಲಿ ಅತ್ಯಂತ ಶೀತವಾದಂಥ ಒಂದು ವಾಯುಗುಣ ಇರೋದ್ರಿಂದಾಗಿ ಹೆಚ್ಚು ಹಿಮಾವೃತವಾಗಿರೋದ್ರಿಂದಾಗಿ ಜನಸಂಖ್ಯೆ ತೀರ ಕಡಿಮೆ ಇಲ್ಲಿ ಯಾರು ಕೂಡ ಜನಸಂಖ್ಯೆ ನಿರಂತರವಾಗಿ ವಾಸ ಮಾಡುತ್ತಿದ್ದ ಜನರು ಯಾರು ಕೂಡ ಇಲ್ಲ ಪ್ರಯೋಗಿಕವಾಗಿ ಮತ್ತು ಸಂಶೋಧನೆ ಮಾಡೋಕ್ಕಾಗಿ ಇಲ್ಲಿ ಹಲವು ರಾಷ್ಟ್ರಗಳ ಜನರು ಹೋಗಿ ಬರ್ತಾರೆ ಅಷ್ಟೇ ಹೊರತು ಇಲ್ಲಿ ಯಾರು ಕೂಡ ವಾಸಸ್ಥಾನವಾಗಿ ಹಂಚಿಕೆಯನ್ನು ಪಡ್ಕೊಂಡಿಲ್ಲ ಅದು ಬಿಟ್ಟರೆ ಆಸ್ಟ್ರೇಲಿಯಾದ ಒಂದು ಭೂಖಂಡ ಆಸ್ಟ್ರೇಲಿಯಾದ ಒಂದು ಭೂಖಂಡ ಈ ಒಂದು ದಕ್ಷಿಣಾರ್ಧ ಗೋಳದಲ್ಲಿ ಬರುವಂಥ ಒಂದು ಭೂಖಂಡ ಅದರ ಪಕ್ಕದಲ್ಲಿ ಬರುವಂಥದ್ದು ನ್ಯೂಜಿಲ್ಯಾಂಡ್ನ ಒಂದು ಭೂಭಾಗ ನ್ಯೂಜಿಲ್ಯಾಂಡ್ನ ಭೂಭಾಗ ಈ ಒಂದು ಆಸ್ಟ್ರೇಲಿಯಾ ಖಂಡದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಒಂದು ರಾಷ್ಟ್ರ ಅಂತ ನಾವು ಪರಿಗಣಿಸ್ಬೋದು ಇವೆಷ್ಟು ಪ್ರಮುಖವಾದಂಥ ಒಂದು ಭೂಖಂಡಗಳು ಇದರ ವಿಶೇಷತೆಯನ್ನು ಗಮನಿಸಿದಾಗ ಹೆಚ್ಚಿನ ಭಾಗ ಉತ್ತರಾರ್ಧ ಗೋಳದಲ್ಲಿ ಇರುವಂಥದ್ದು ಭೂಭಾಗ ಜಲಭಾಗಗಳಲ್ಲಿ ನಾವು ಗಮನಿಸಿದಾಗ ಜಲಭಾಗದ ಒಂದು ಹಂಚಿಕೆಯನ್ನು ಗಮನಿಸ್ತೇವೆ ಆದರೆ ಅತ್ಯಂತ ದೊಡ್ಡದಾದಂಥ ಒಂದು ಸಾಗರ ಶಾಂತ ಮಹಾಸಾಗರ ಅಂದರೆ ಏಷ್ಯಾ ಖಂಡದ ಒಂದು ಪೂರ್ವ ಭಾಗಕ್ಕೆ ಬರುವಂಥ ಒಂದು ಭಾಗ ಹಾಗೆಯೇ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಖಂಡಕ್ಕೆ ಪಶ್ಚಿಮಕ್ಕೆ ಬರುವಂಥ ಒಂದು ಭಾಗ ತುಂಬ ವಿಶಾಲವಾದಂಥ ಒಂದು ಜಲಭಾಗವನ್ನು ಹೊಂದಿರುವಂಥದ್ದು ಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಓಷನ್ ಅಂತೇಳಿ ಕರೀತಾರೆ ಇದು ಪ್ರಪಂಚದಲ್ಲೇ ದೊಡ್ಡದಾದಂಥ ಒಂದು ಸಾಗರ ಅಂತೇಳಿ ಕರೀತಾರೆ ಎರಡನೇದು ಅಟ್ಲಾಂಟಿಕ್ ಸಾಗರ ಇಲ್ಲಿ ಎಸ್ ಆಕಾರದಲ್ಲಿ ಕಂಡುಬರುವಂಥ ಒಂದು ದೊಡ್ಡ ಸಾಗರ ಇದು ಯುರೋಪ್ ಖಂಡದ ಒಂದು ಪಶ್ಚಿಮ ಭಾಗಕ್ಕೆ ಹಾಗೆಯೇ ಆಫ್ರಿಕಾ ಖಂಡದ ಪಶ್ಚಿಮ ಭಾಗಕ್ಕೆ ಉತ್ತರ ಅಮೆರಿಕಾ ದಕ್ಷಿಣ ಅಮೆರಿಕಾ ಖಂಡದ ಪೂರ್ವ ಭಾಗಕ್ಕೆ ಈ ನಡುವೆ ತುಂಬ ವಿಶಾಲವಾಗಿ ಹಂಚಿಕೆ ಆಗಿರುವಂಥ ಒಂದು ಪ್ರಮುಖವಾದಂಥ ಒಂದು ಖಂಡ ಸಾಗರ
ಅಟ್ಲಾಂಟಿಕ್ ಸಾಗರ ಅಂತೇಳಿ ಕರೀತಾರೆ. ಇಲ್ಲಿ ಜೀರೋ ಡಿಗ್ರಿ ಮೇಲೆ ಬರುವಂಥದ್ದು ಈ ಒಂದು ಇಂಗ್ಲೆಂಡ್ನ ಒಂದು ಭೂಭಾಗ, ಅದರ ಪಕ್ಕದಲ್ಲೇ ಐರ್ಲೆಂಡ್ ಅಂತೇಳಿ ಬರ್ತದೆ, ಹಾಗೆಯೇ ಗ್ರೀನ್ಲ್ಯಾಂಡ್ ಅಂತೇಳಿ ಬರ್ತದೆ. ಈ ಗ್ರೀನ್ಲ್ಯಾಂಡ್ ಕೂಡ ಶೇಕಡ 70% ಭಾಗ ಹಿಮದಿಂದ ಆವೃತವಾಗಿದೆ. ಇನ್ನು ಕೇವಲ 31% ಮಾತ್ರ ಜನಸಂಖ್ಯೆ ಇರುವಂಥದ್ದು. ಇನ್ನು 70% ಈ ಒಂದು ಹಿಮದಿಂದ ಆವೃತವಾದ ಒಂದು ಭೂಭಾಗ ಅಂತೇಳಿ ಕರೀತಾರೆ. ಹಾಗೆಯೇ ಅದನ್ನು ಬಿಟ್ಟರೆ ಮೂರನೇ ದೊಡ್ಡ ಸಾಗರ ಅಂದರೆ ಹಿಂದೂ ಮಹಾಸಾಗರ. ಇದು ಒಂದು ರಾಷ್ಟ್ರದ ಹೆಸರಿನಲ್ಲಿ ಇರುವಂಥ ಏಕೈಕ ಸಾಗರ, ಹಿಂದೂ ಮಹಾಸಾಗರ ಅಂತೇಳಿ ಇದನ್ನು ಕರೀತಾರೆ. ಅಂದರೆ ನಮ್ಮ ಭಾರತದ ಪಕ್ಕದಲ್ಲಿಯೇ ಇರುವಂಥ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಒಳಗೊಂಡು ಹಿಂದೂ ಮಹಾಸಾಗರ ಈ ಒಂದು ಆಸ್ಟ್ರೇಲಿಯಾದ ಪಶ್ಚಿಮ ಭಾಗಕ್ಕೆ ಮತ್ತು ಅಂಟಾರ್ಟಿಕ ಖಂಡದವರೆಗೆ ತುಂಬ ವಿಶಾಲವಾಗಿ ಹಂಚಿಕೆ ಆಗಿರುವಂಥ ಒಂದು ಪ್ರಮುಖ ಸಾಗರ ಅಂತೇಳಿ ಇದನ್ನು ಕರೀತಾರೆ. ಹಾಗೆಯೇ ಉತ್ತರದಲ್ಲಿ ಈಗ ಈ ಒಂದು ಭೂಖಂಡಗಳ ಹಂಚಿಕೆಯನ್ನು ಗಮನಿಸ್ತೇ ಆದರೆ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ. ಉತ್ತರ ಧ್ರುವೀಯ ಭಾಗದಲ್ಲಿ ದಕ್ಷಿಣ ಧ್ರುವೀಯ ಭಾಗದಲ್ಲಿ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ. ಏನಪ್ಪ ವಿಶೇಷ ಅಂದರೆ ಉತ್ತರ ಧ್ರುವೀಯ ಭಾಗದಲ್ಲಿ ಯಾವುದೇ ಭೂಭಾಗ ಇಲ್ಲ. ಇಲ್ಲಿ ಇರುವಂಥದ್ದು ಅಂಟಾರ್ಟಿಕ್ ಸಾಗರ ಅಂತೇಳಿ, ಅಂಟಾರ್ಟಿಕ್ ಸಾಗರ ಅಂತೇಳಿ ಒಂದು ದೊಡ್ಡ ಸಾಗರದ ಹಂಚಿಕೆಯನ್ನು ಧ್ರುವೀಯ ಭಾಗದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಯಾವುದೇ ಭೂಭಾಗ ಇಲ್ಲ. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಒಂದು ಭೂಖಂಡ ಇದೆ, ಸಾಗರ ಇಲ್ಲಿ, ಇಲ್ಲಿ ಜಲಭಾಗ ಇಲ್ಲ. ಅದು ವಿಶೇಷತೆ, ಭೂಮಿಯ ಒಂದು ಹಂಚಿಕೆಯಲ್ಲಿರುವಂಥ ಪ್ರಮುಖವಾದಂಥ ಒಂದು ವಿಶೇಷತೆ ಕಾಣ್ತೀವಿ. ಆದರೆ ಅಂಟಾರ್ಟಿಕ ಖಂಡ ಅಂತೇಳಿ ಕರೆಯುವಂಥದ್ದು, ಈ ಒಂದು ಅಂಟಾರ್ಟಿಕ ಖಂಡ ದಕ್ಷಿಣ ಧ್ರುವೀಯ ಭಾಗದಲ್ಲಿ ಕಂಡುಬರ್ತದೆ. ಹಾಗಾಗಿ ಇದು ವಿಶೇಷತೆಯನ್ನು, ಭೌಗೋಳಿಕ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ವಿಶೇಷತೆಯನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಎಲ್ಲ ಒಂದು ಖಂಡಗಳು ದಕ್ಷಿಣ ಭಾಗಕ್ಕೆ ಕಿರಿದಾಗಿವೆ, ಚೂಪಾಗಿದೆ. ಉತ್ತರ ಭಾಗಕ್ಕೆ ಹೋಗ್ತಾ ಹೋಗ್ತಾ ಅದು ವಿಶಾಲತೆಯನ್ನು ಒಳಗೊಂಡಿದೆ. ನಮ್ಮ ಭಾರತವನ್ನು ಸೇರಿಸ್ಕೊಂಡು ಹೇಳೋದಾದರೆ ಉತ್ತರಕ್ಕೆ ವಿಶಾಲತೆಯನ್ನು ನಾವು ಕಾಣ್ತೀವಿ. ಎಲ್ಲ ಭೂಖಂಡಗಳು ದಕ್ಷಿಣ ಭಾಗಕ್ಕೆ ಚೂಪಾಗಿವೆ. ಯಾಕೆ ಇದು ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಈ ದಕ್ಷಿಣ ಧ್ರುವೀಯ ಭಾಗದಿಂದ ಬರುವಂಥ ಸಾಗರಗಳು ಒತ್ತಡದಿಂದಾಗಿ ಆ ಒಂದು ಭಾಗ ಸವೆದು ಚೂಪಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಆ ಒಂದು ಅಲೆಗಳು, ಸಮುದ್ರದ ಅಲೆಗಳು ಒಡೆದು ಉತ್ತರಕ್ಕೆ ಅದನ್ನು ಒತ್ತರಿಸಲ್ಪಟ್ಟು ಆ ಒಂದು ತೀರ ಭಾಗಗಳು ಸವೆತಕ್ಕೊಳಗಾಗಿ ಚೂಪಾಗಿರೋದನ್ನು ನಾವು ಎಲ್ಲ ಒಂದು ಭೂಖಂಡಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇದು ಈ ಪ್ರಪಂಚದ ಭೂಪಟ್ಟಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಒಂದು ವಿಶೇಷವಾದಂಥ ಒಂದು ಅಂಶಗಳು ಅಂತ ನಾವು ಪರಿಗಣಿಸಬಹುದು. ಪ್ರಪಂಚದ ಭೂಭಾಗಗಳಲ್ಲಿ ವಿಶೇಷತೆಯನ್ನು ಗಮನಿಸುವಾಗ ಇದು ಕೂಡ ಒಂದು ಪ್ರಮುಖವಾದ ವಿಶೇಷತೆಗಳನ್ನು ನಾವು ಕಾಣಬಹುದು. ಪ್ರಪಂಚದ ಎತ್ತರವಾದ ಒಂದು ಭಾಗ ನಮ್ಮ ಮೌಂಟ್ ಎವರೆಸ್ಟ್ ಅಂತೇಳಿ ಕರೀತಾರೆ. ಸಮುದ್ರ ಮಟ್ಟದಿಂದ 8,850 ಮೀಟರ್ಗಳಷ್ಟು ಎತ್ತರವಾಗಿದೆ. ಯಾಕೆ ಸಮುದ್ರ ಮಟ್ಟವನ್ನು ನಾವು ತಗೊಳ್ತೀವಿ ಅಂತಿದ್ರೆ, ಯಾವಾಗಲೂ ನೀರಿನ ಮಟ್ಟ ಸಮತಲವಾಗಿರ್ತದೆ. ಏರು ತಗ್ಗನ್ನು ಅವರಿಜನ್ನು ಗಮನಿಸಿದಾಗ ಯಾರು ಸಮತಲವಾಗಿರ್ತದಾಗ ಯಾವುದೇ ಒಂದು ಎತ್ತರವನ್ನು ಅಳಿಬೇಕಾದ್ರೆ ಸಮುದ್ರ ಮಟ್ಟದಿಂದ ಎತ್ತರವನ್ನು ನಾವು ಆ ಒಂದು ಭಾಗದಿಂದ ಕಾಣ್ತೀವಿ. ಹಾಗಾಗಿ ಆ ಒಂದು ಸಮುದ್ರ ಮಟ್ಟದಿಂದ ನಮ್ಮ ಮೌಂಟ್ ಎವರೆಸ್ಟ್, ನಮ್ಮ ಹಿಮಾಲಯ ಪರ್ವತ ಸೋಮದಲ್ಲಿ ಬರುವಂಥ ಮೌಂಟ್ ಎವರೆಸ್ಟ್ ಈಗ ನೇಪಾಳದ ಒಂದು ರಾಷ್ಟ್ರದಲ್ಲಿ ಕಂಡುಬರ್ತದೆ. ಅದು 8,850 ಮೀಟರ್ಗಳಷ್ಟು ಎತ್ತರವಾಗಿದೆ. ಇದಕ್ಕಿಂತ ಎತ್ತರವಾದಂಥ ಒಂದು ಭೂಭಾಗ ಯಾವುದೂ ಇಲ್ಲ. ಹಾಗೆಯೇ ಭೂಮಿಯ ತಗ್ಗ ಅಂತ ಒಂದು ಭಾಗ, ಇದನ್ನ ಡೆಡ್ ಸಿ ಅಂತ ಹೇಳಿಕೆ, ಮೃತ್ಯು ಸಮುದ್ರ. ಹಾಗೆ ಸಮುದ್ರ ಮಟ್ಟದಿಂದ 400 ಮೀಟರ್ಗಳಷ್ಟು ಆಳದಲ್ಲಿ ಕಂಡುಬರುವಂಥದ್ದು ನಾವು ಕಾಣ್ತೀವಿ. ಇದು ಕೂಡ ಈ ಒಂದು ಪ್ರಪಂಚದ ವಿಶೇಷತೆಯಲ್ಲಿ ಪ್ರಮುಖವಾದಂಥ ಅಂಶಗಳು ಅಂತ ನಾವು ಪರಿಗಣಿಸ್ಬೋದು. ಹಾಗೆಯೇ ನಮ್ಮ ಸಾಗರಗಳಲ್ಲಿ ಅತ್ಯಂತ ಆಳ ಸಾಗರ ಯಾವುದಪ್ಪ ಅಂದರೆ, ನಮ್ಮ ಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂಥ ಚಾಲೆಂಜರ್ ದ್ವೀಪ ಅದು. ಅದು ಆ ಚಾಲೆಂಜರ್ ಒಂದು ಇಂಡೋನೇಷ್ಯಾ ಫಿಲಿಪೈನ್ಸ್ ದ್ವೀಪದ ಒಂದು ಪಕ್ಕದಲ್ಲಿ ಬರುವಂಥ ಚಾಲೆಂಜರ್ ಒಂದು ಪ್ಲೇಸು 10,898 ಮೀಟರ್ಗಳಷ್ಟು ಹೆಚ್ಚು ಆಳದಲ್ಲಿರುವಂಥ ತಗ್ಗು, ಪ್ರಪಂಚದ ಆಳವಾದ ತಗ್ಗು ಅಂತೇಳಿ ಕರೀತಾರೆ. ಹಾಗಾಗಿ ಇವಿಷ್ಟು ಪ್ರಮುಖವಾದಂಥ ಒಂದು ಅಂಶಗಳು ನಮ್ಮ ಪ್ರಪಂಚದ ವಿಶೇಷತೆಗಳಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆಯಲ್ಲಿ ಅನೇಕ ವಿಚಾರಗಳು ತುಂಬ ವ್ಯತ್ಯಾಸದಿಂದ ಕೂಡಿರುವಂಥ ಒಂದು ಕ್ರಮವನ್ನು ನಾವು ಕಾಣ್ತೀವಿ. ಈಗಾಗಲೇ ಈ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆಯ ಕುರಿತು ಹೆಚ್ಚಿನ ವಿಚಾರಗಳನ್ನೇ ನೀವು ತಿಳ್ಕೊಂಡಿದ್ದೀರಿ. ಅಲ್ಲಿ ಬರುವಂಥ ಅನೇಕ ಅಂಶಗಳನ್ನು, ವಿಶೇಷತೆಗಳನ್ನು, ವ್ಯತ್ಯಾಸಗಳನ್ನು ಒಂದು ಭೂಮಿಯ ಒಂದು ಭೂಪಟದ ಮೂಲಕ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನೀವು ನಿಮ್ಮ ಭೂಗೋಳಶಾಸ್ತ್ರಜ್ಞ ಭೂಗೋಳಶಾಸ್ತ್ರ ಉಪನ್ಯಾಸಕರಲ್ಲಿ ಈ ತೋರಿಸ್ಕೊಳ್ಬೇಕು. ಅವರ ಒಂದು ಹೆಚ್ಚಿನ ವಿಚಾರಗಳನ್ನು ಅವರಿಂದ ನೀವು ಪಡ್ಕೊಳ್ಬಹುದು. ಈಗ ಒಂದೇ ಪ್ರಶ್ನೆ ನೋಡಿ, ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತೇಳಿ. ಅಂದರೆ ಭೌಗೋಳಿಕ ವಿಸ್ತೀರ್ಣವನ್ನು ನಾವು
ತಿಳ್ಕೊಂಡಿದ್ದೀವಿ. ಅದರಲ್ಲಿ ಬರುವಂಥ ಒಂದು ಉತ್ತರವನ್ನು ನೀವು ತಿಳಿದು ಇದಕ್ಕೆ ಉತ್ತರವನ್ನು ಬರೀಬೇಕು. ಎರಡನೇ ಒಂದು ಪ್ರಶ್ನೆ, ಭೂಮಿಯಲ್ಲಿ ಎರಡು ಸ್ಥಳಗಳ ದೂರವನ್ನು ಮೊಟ್ಟ ಮೊದಲು ಅಳತೆ ಮಾಡಿದವರು ಯಾರು ಅಂತೇಳಿ, ಆ ಒಂದು ವಿಚಾರವನ್ನು ಕೂಡ ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಚಾರಕ್ಕೆ ಉತ್ತರವನ್ನು ನೀವು ಬರೆಯಿರಿ. ಮೂರನೇ ಪ್ರಶ್ನೆ, ಭೂಮಿಯ ಸಮಬಾಹು ವೃತ್ತ ಮತ್ತು ಧ್ರುವೀಯ ವ್ಯಾಸವನ್ನು ತಿಳಿಸಿ ಅಂತೇಳಿ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಉತ್ತರವನ್ನು ಬರೆಯಿರಿ. ಹಾಗೆ ನಾಲ್ಕನೇ ಪ್ರಶ್ನೆ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನು ಭೂಗೋಳಾರ್ಧ ಮತ್ತು ಜಲಗೋಳಾರ್ಧ ಎಂದು ಏಕೆ ಕರೆಯುವರು? ನಾವು ಭೂಪಟವನ್ನು ನೋಡಿದ್ರ ಮೂಲಕ ವಿಶಾಲತೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಯಾಕೆ ಅದನ್ನು ಭೂಗೋಳಾರ್ಧ ಅಂತ ಹೇಳ್ತಾರೆ, ಯಾಕೆ ಜಲ ಗೋಳಾರ್ಧ ಅಂತೇಳಿ ಕರೀತಾರೆ, ಉತ್ತರ ಗೋಳಾರ್ಧದಲ್ಲಿ ದಕ್ಷಿಣ ಗೋಳದಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋ ಒಂದು ವಿಚಾರವನ್ನು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಹಾಗೆಯೇ ಈ ಭೂಮಿಯ ಮೇಲಿನ ಅತಿ ಎತ್ತರವಾದ ಮತ್ತು ಅತಿ ತಗ್ಗಾದ ಸ್ಥಳಗಳನ್ನು ಹೆಸರಿಸಿ ಅಂತೇಳಿ ಐದನೇ ಪ್ರಶ್ನೆಯನ್ನು ಕೇಳಿದ್ದೀವಿ. ಅದಕ್ಕೂ ಸಹ ನೀವು ಆ ಒಂದು ವಿಡಿಯೋನ ಮತ್ತೊಂದು ಸಾರಿ ನೋಡ್ತಾ ಅದರಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳನ್ನು ತಿಳ್ಕೊಂಡು ಅದಕ್ಕೆ ಉತ್ತರವನ್ನು ನೀವು ಸರಿಯಾಗಿ ಬರೆದು ತಿಳಿಸಬೇಕಾಗ್ತದೆ. ಆರನೇ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಇದು ಐದು ಅಂಕದ ಒಂದು ಪ್ರಶ್ನೆ, ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ನೀವು ಕೊಡಬೇಕಾಗ್ತದೆ. ಅದರ ಪ್ರಶ್ನೆ ಏನಪ್ಪ ಅಂದರೆ ಭೂಮಿಯ ಗಾತ್ರವನ್ನು ವಿವರಿಸಿ ಅಂತ ನಾವು ಕೇಳಿದ್ದೀವಿ. ಆ ಭೂಮಿಯ ಗಾತ್ರದಲ್ಲಿ ಬರುವಂಥ ಅನೇಕ ವಿಚಾರಗಳು ಕಂಡು ಬರ್ತವೆ. ಅಂದರೆ ಸೌರ್ಯೂಹದಲ್ಲಿ ಐದನೇ ದೊಡ್ಡ ಗ್ರಹ ಅಂತೇಳಿ ಕರಿತೀವಿ, ಅದರಲ್ಲಿ ಬರುವಂಥ ಅಂಕಿಅಂಶಗಳ ಆಧಾರದ ಮೇಲೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಅದರ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಆ ಪ್ರಕಾರ ಅದರ ಒಂದು ವಿಸ್ತೀರ್ಣತೆ ಹೆಚ್ಚೆಷ್ಟು ಇದೆ, ಸಮಾಜ ವೃತ್ತದಲ್ಲಿ ಎಷ್ಟಿದೆ ಮತ್ತು ಧ್ರುವೀಯ ಭಾಗದಲ್ಲಿ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಆ ಒಂದು ಜಲಭಾಗ ಮತ್ತು ಭೂಭಾಗಗಳ ಒಂದು ವಿಶಾಲತೆಯನ್ನು ತಿಳ್ಕೊಳ್ಳೋದ್ರ ಮೂಲಕ ಈ ಒಂದು ಭೂಮಿಯ ಒಂದು ಗಾತ್ರದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡಬೇಕಾಗ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಭೂಗೋಳಶಾಸ್ತ್ರ ಉಪನ್ಯಾಸಕರಲ್ಲಿ ಅದನ್ನು ಕೊಟ್ಟು ಹೆಚ್ಚಿನ ವಿಚಾರಗಳನ್ನು ಮತ್ತು ಅನುಮಾನಗಳಿದ್ದರೆ ನೀವು ಅವರನ್ನು ಕೇಳ್ಬೋದು. ಮತ್ತು ಈ ಒಂದು ವಿಡಿಯೋವನ್ನು ಮತ್ತೊಂದು ಸಾರಿ ನೋಡಿದ್ರ ಮೂಲಕ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀವು ಕಂಡುಕೊಳ್ಳಬಹುದು ವಿದ್ಯಾರ್ಥಿಗಳೇ.